ಹಾಯ್ ಫ್ರೆಂಡ್ಸ್, ನಾನಿವತ್ತು ಹಸಿ ಕಾಳು ತೊಗರಿ ಕಾಳು ಮತ್ತು ಸಿಹಿ ಕುಂಬಳಕಾಯಿ ಬಸ್ಸಾರು ಮಾಡ್ತಾ ಇದ್ದೀನಿ. ಬಸ್ಸಾರು ಮಾಡೋದಕ್ಕೆ ತೊಗರಿ ಕಾಳು ಒಂದು ಕಪ್ ತೊಗೊಂಡಿದ್ದೀನಿ. ಇಷ್ಟು ನೀರು ಕುದಿತಾ ಇದೆ, ತೊಗರಿ ಕಾಳು ಹಾಕ್ತೀನಿ ಬೇಯೋದಕ್ಕೆ. ನೋಡಿ ಫ್ರೆಂಡ್ಸ್, ಕಾಳು ಬೆಂದಿದೆ. ಈಗ ಕುಂಬಳಕಾಯಿ ಹಾಕ್ತೀನಿ, ಸಿಹಿ ಕುಂಬಳಕಾಯಿ. ನಾನು ಅರ್ಧ ಕುಂಬಳಕಾಯಿ ತೊಗೊಂಡಿದ್ದೀನಿ. ಇದು ಬೇಯಬೇಕು ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕೋಣ. ಇದು ಕುಂಬಳಕಾಯಿ ಎಲ್ಲ ಬೇಯಲಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಸಾಂಬಾರಿಗೆ ಮಸಾಲೆ ಹುರ್ಕೊತೀನಿ. ಒಂದು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಮೀಡಿಯಂ ಸೈಜು, ಬೆಳ್ಳುಳ್ಳಿ ಫ್ರೈ ಆಗಿದೆ. ಈಗ ಒಂದು ಮೀಡಿಯಂ ಸೈಜಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಖಾರಕ್ಕೆ 6 ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತೀನಿ, 2 ಸ್ಪೂನ್ ಜೀರಿಗೆ, 6-7 ಮೆಣಸು, ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಾನು 2 ಟೊಮೊಟೊ ತೊಗೊಂಡಿದ್ದೀನಿ, ಟೊಮೊಟೊನ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್ ಫ್ರೈ ಆಗಿದೆ, ಇದು ತಣ್ಣಗಾಗಬೇಕು ಫ್ರೆಂಡ್ಸ್, ತಣ್ಣಗಾಗಲಿ. ಓಕೆ ಫ್ರೆಂಡ್ಸ್, ಇದು ತಣ್ಣಗಾಗಿದೆ, ಮಸಾಲೆ ಹುರಿದಿರೋದು. ನಾನು 1/2 ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ, 1/4 ಸ್ಪೂನ್ ಧನಿಯಾ ಪುಡಿ, ಒಂದೇ ಸ್ವಲ್ಪ ಕೊಬ್ಬರಿ. ಇದು ಆಪ್ಷನಲ್ಲು, ನೀವು ಬೇಕು ಅನಿಸಿದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಹಾಕ್ಕೊಳ್ತಾ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿದರೆ. ಸ್ವಲ್ಪ ಹುಣಸೆಹಣ್ಣು, ಬೇಯಿಸಿರೋಂಥ ಕಾಳು 1-2 ಸ್ಪೂನ್ ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿ ರುಬ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕುಂಬಳಕಾಯಿ ಬೆಂದಿದೆ, ಈಗ ಬಗ್ಗಿಸ್ತೀನಿ. ಇದು ತಣ್ಣಗಾಕ್ಬೇಕು ಫ್ರೆಂಡ್ಸ್ ಒಗ್ಗರಣೆ ಮಾಡೋದಕ್ಕೆ. ಇದೆಲ್ಲ ಹಾಕಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕಿ ರುಬ್ಕೊಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಕುಂಬಳಕಾಯಿ ಪಲ್ಯಕ್ಕೆ ಈ ಥರ ಪೌಡ್ರ್ ಮಾಡಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಹುಚ್ಚಳ್ಳಿ ಪೌಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 1 ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ, 1 ಸ್ಪೂನ್ ಹುಚ್ಚಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹುರಿದಿದ್ದೀನಿ, ಫ್ರೈ ಹಾಕಿದ್ದೆ. 1/4 ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ, ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ ಫ್ರೆಂಡ್ಸ್, ಇದು ತಣ್ಣಗಾದ್ಮೇಲೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿ ಪೌಡ್ರ್ ಮಾಡ್ಕೊಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್, ಪಲ್ಯ ಒಗ್ಗರಣೆ ಮಾಡ್ತೀನಿ. 2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ, ಎಣ್ಣೆ ಕಾಯಬೇಕು. ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ, 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ತೀನಿ, ಕರಿಬೇವು ಸ್ವಲ್ಪ, 1-2 ಒಣಮೆಣಸಿನ್ಕಾಯಿ, ಎಲ್ಲ ಹಾಕಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಬೇಯಿಸಿ ಬಗ್ಸಿರೋದನ್ನು ಹಿಂಡ್ಕೊಂಡು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕುಂಬಳಕಾಯಿ ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೀವಿ, ಸ್ವಲ್ಪ ಈಗ ಪಲ್ಯಕ್ಕೆ ಉಪ್ಪು ಹಾಕೋಣ, ಮಿಕ್ಸ್ ಮಾಡೋಣ. ಇದು ಫ್ರೈ ಆಗಲಿ ಫ್ರೆಂಡ್ಸ್, ಫ್ರೈ ಆಗೋಷ್ಟಕ್ಕೆ ಹುಚ್ಚೆಳ್ಳು ತಣ್ಣಗಾಗಿದೆ. ಇದಕ್ಕೆ ಖಾರದ ಪುಡಿ 1/2 ಸ್ಪೂನ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಹುಚ್ಚೆಳ್ಳು ಪುಡಿ ಮಾಡಿರೋದನ್ನು 1 ಸ್ಪೂನ್ ಹಾಕ್ತೀನಿ ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಯಿತು. ಪಲ್ಯ ಒಗ್ಗರಣೆ ಮಾಡಿರೋ ಬಾಣಲಿಯಲ್ಲೇ ಸಾಂಬಾರು ಒಗ್ಗರಣೆ ಮಾಡ್ತೀನಿ ಫ್ರೆಂಡ್ಸ್. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 4-5 ಬೆಳ್ಳುಳ್ಳಿ ಜಜ್ಜಿರೋದು, ಅದಕ್ಕೆ ಫ್ರೈ, ಬೆಳ್ಳುಳ್ಳಿ ಫ್ರೈ ಆಗಿದೆ. 1/2 ಈರುಳ್ಳಿ ತೊಗೊಂಡಿದ್ದೀನಿ, 1/2 ಈರುಳ್ಳಿ ಹಾಕ್ತೀನಿ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಬೇಕು ಫ್ರೆಂಡ್ಸ್.
ಫ್ರೈ ಆಗಿದೆ ಫ್ರೆಂಡ್ಸ್. ಈರುಳ್ಳಿ ಎಲ್ಲ ರುಬ್ಬಿರೋ ಮಸಾಲೆ ಹಾಕ್ತೀನಿ ಸಾಂಬಾರ್ದು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೋದು ಫ್ರೆಂಡ್ಸ್. ಒಂದು ನಿಮಿಷ, ಮಸಾಲೆ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ತರಕಾರಿ ಬೇಯಿಸಿರೋ ನೀರಿತ್ತಲ್ವ, ಅದನ್ನು ಇದಕ್ಕೆ ಹಾಕ್ತೀನಿ. ಕಾಳು ಬೇಯಿಸಿರೋ ನೀರಿದೆ. ಓಕೆ ಫ್ರೆಂಡ್ಸ್, ನೀರು ಕಾಳು ಬೇಯಿಸಿರೋ ನೀರಲ್ಲಿ ಹಾಕಿದ್ದೀನಿ. ನಿಮ್ಗೆ ಇನ್ನೂ ತೆಳು ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಬೋದು. ನಾನು ಇಷ್ಟೇ ಸಾಕು ಅಂತ ಬಿಟ್ಟಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಬೇಯಿಸೋದಕ್ಕೆ ನೀರು ಉಪ್ಪಾಕಿದ್ವಿ, ಈಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಒಂದು 5 ನಿಮಿಷ. ನೋಡಿ ಫ್ರೆಂಡ್ಸ್, ಸಾಂಬಾರ್ ಹಾಕಿದೆ, ಚೆನ್ನಾಗಿ ಕುದೀತಾ ಇದೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುದ್ದೆ ಬಸ್ಸಾರು ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.